you so much, Geeta. I'm very sorry. ಸಾರಿ ಕೇಳ್ಬೇಡ ವಿಜಯ್, ಮುಂದೆ ಈ ತರ ಸತ್ಯಗಳನ್ನ ಕೇಳೋ ಮನ್ಸ್ ಮಾಡು. ಈ ತರ ಸಂದರ್ಭ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದರು. ಬೆಟರ್ ಲೇಟ್ ದನ್ ನೆವರ್. ನಾನು ಹೋಗಿ ಬರ್ತೀನಿ. ಭಾನುಮತಿ, ಕೆಟ್ಟವ್ರ ಮಕ್ಕಳಾಗಿ ಹುಟ್ಟಿದ್ರೆ ಆ ಮಕ್ಕಳ ಬದುಕು ಕೆಟ್ಟ ಹೋಗತ್ತೆ. ನಿನ್ನ ಮಗಳಾಗಿ ಹುಟ್ಟಿದ ತಪ್ಪಿಗೆ ನಿನ್ನ ಮಗಳ ಬದುಕು ಏನಾಗ್ತಾ ಇತ್ತು ನೋಡಿದ್ಯಾ? ಈಗ ಫೀಲ್ ಮಾಡ್ಕೊಂಡು ಏನ್ ಪ್ರಯೋಜನ ಇಲ್ಲ. ನೀನೊಬ್ಳು ಸರಿ ಇದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ನಿಶ್ಚಿತಾರ್ಥದ ಸಂಭ್ರಮದಲ್ಲಿರ್ಬೇಕಾಗಿದ್ ಮನೆ ಈಗ ಹೇಗಾಗಿದೆ ನೋಡು. ಅದಕ್ಕೀಗ ನಿನಗೆ ಹಾಲು ಕುಡಿದಷ್ಟು ಖುಷಿಯಾಗಿರ್ಬೇಕಲ್ಲ. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನನ್ನ ಮಗಳ ಬದುಕನ್ನ ಹಾಳು ಮಾಡಬೇಕು ಅಂತ. ನಿನ್ ಯೋಚನೆ ಮಾಡೋ ರೀತಿನೇ ಬದಲಾಗಲ್ಲ ಅಲ್ವಾ? ಯಾವಾಗ್ಲೂ ಮನಸ್ಸಿನಲ್ಲಿ ವಿಷಾನೇ ತುಂಬಿಕೊಂಡಿರ್ತೀಯ. ಮಾತಲ್ಲೂ ವಿಷ, ಹೃದಯದಲ್ಲೂ ವಿಷ. ಮಗಳ ಬದುಕಿಗೆ ಆದ ತೊಂದ್ರೆ ಬಗ್ಗೆ ಮಾತಾಡ್ತಾ ಇದ್ರೆ ನೀನ್ ನೋಡ. ನೀನು ನನಗ್ ಬುದ್ಧಿ ಹೇಳೋದಕ್ಕೆ ಬರ್ಬೇಡ. ತಲೆ ಕೆಟ್ಟಿರೋ ನಿನ್ನ ತಲೆನೆ ಈಗ ರಿಪೇರಿ ಆಗ್ತಾ ಇದೆ. ಅಂಥದ್ರಲ್ಲಿ ನನ್ನ ಮೆದುಳಿ ಕೈ ಹಾಕೋದಕ್ಕೆ ಬರ್ಬೇಡ. ಇಷ್ಟೆಲ್ಲ ಆದ್ರೂ ನಿನಗೇನು ಅನಿಸ್ತಾ ಇಲ್ಲ ಅಲ್ವಾ? ಒಂದ್ ಕಡೆ ಮಗಳ ಜೀವನ ಹಾಳಾಯ್ತು, ಇನ್ನೊಂದ್ ಕಡೆ ಮನೆ ಮರ್ಯಾದೆ ಹೋಯ್ತು. ಮಗಳು ಪ್ರೀತಿಸಿದ ಹುಡುಗ ಕೈ ಕೊಟ್ಟು ಮೋಸ ಮಾಡ್ದ. ತಾನ್ ಪ್ರೀತಿಸಿದ ಹುಡುಗ ಫ್ರಾಡ್ ಅಂತ ಗೊತ್ತಾದ್ಮೇಲೆ ನಿನ್ನ ಮಗಳ ಮನಸ್ಥಿತಿ ಹೇಗಿರತ್ತೆ ಅಂತ ಒಂದ್ಸರಿನಾದ್ರೂ ಯೋಚನೆ ಮಾಡಿದ್ಯಾ? ನನ್ನ ಮಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವಳ ಜೀವನದ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನಿದ್ದೀನಿ. ನಿನ್ನ ಮಗನ ಮದುವೆ ಬಗ್ಗೆ ಬೇಕಾದ್ರೆ ಯೋಚನೆ ಮಾಡು. ಈ ಮನೆಯಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಎಲ್ರಿಗೂ ಪಲ್ಲಕ್ಕಿ ಮೇಲೆ ಕೂರೋ ಆಸೆ. ಹೊರದಕ್ಕೆ ಅಂತ ಜನ ಬೇಡವ. ನನ್ನ ಮಗನ ಮದ್ವೆ ನಾನ್ ಅಂದ್ಕೊಂಡಾಗೆ ನಡೆಯತ್ತೆ, ಅದ್ರಲ್ಲಿ ಯೋಚನೆ ಮಾಡೋದೇನಿದೆ? ಇನ್ನು ಸ್ವಲ್ಪ ದಿನ ನಿನ್ನ ಯೋಗ್ಯತೆ ಏನು ಅಂತ ವಿಜಿಗೆ ಎಲ್ಲ ಗೊತ್ತಾಗತ್ತೆ. ಸತ್ಯನ ಜಾಸ್ತಿ ದಿನ ಬಚ್ಚಿಡಕ್ಕಾಗಲ್ಲ. ಆಗ ಯೋಚನೆ ಮಾಡ್ಬೇಕಾಗಿರೋಳು ನೀನು. ಓಹೋ, ಪರವಾಗಿಲ್ಲ. ಮಗನ ಬಗ್ಗೆ ಜಾಸ್ತಿನೇ ವಿಶ್ವಾಸ ಇದೆ. ಬಣ್ಣ ಬಣ್ಣದ ಗಾಳಿಪಟಾನೆ ರೆಡಿ ಮಾಡ್ಕೊಂಡಿದ್ಯಾ? ಆದ್ರೆ ಅದಕ್ಕೆ ಸೂತ್ರ ಕಟ್ಟೋಳು ನಾನು ಅನ್ನೋದು ನೆನಪಿರ್ಲಿ. ಏನೇ ಆದ್ರೂ ನಿನ್ನ ಮಗನ ಮದ್ವೆ ಆಗೋದಕ್ಕೆ ಮಾತ್ರ ನಾನು ಬಿಡೋದಿಲ್ಲ. ಸುಮ್ಮನೆ ನನಗೆ ಲೆಕ್ಚರ್ ಕೊಡೋದಕ್ಕೆ ಬರಬೇಡ. ಇದಕ್ಕೂ ಮೀರಿ ನಿನ್ನ ಟ್ಯಾಲೆಂಟನ್ನ ನನ್ನ ಹತ್ರ ತೋರಿಸೋದಕ್ಕೆ ಬಂದ್ಯೋ, ನಿನ್ನ ಮಗನ ಚಾಪ್ಟರ್ನೇ ಕ್ಲೋಸ್ ಮಾಡ್ಬಿಡ್ತೀನಿ. ಮೈಂಡ್ ಇಟ್. ಕ್ಲೋಸ್ ಆಗೋದು ವಿಜಯ್ ಚಾಪ್ಟರ್ ಅಲ್ಲ ಕಣೆ, ನಿನ್ ಚಾಪ್ಟರ್. ಅದಕ್ಕೆ ಈಗಾಗಲೇ ಅಡಿಪಾಯ ಹಾಕಾಗಿದೆ. ಥ್ಯಾಂಕ್ಸ್ ಅಮ್ಮ. ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೇಕಂತಾನೆ ಗೊತ್ತಿರಲಿಲ್ಲ. ಶ್ರುತಿ ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿದ್ಲು. ನಾನು ಈ ಮದುವೆ ನಿಲ್ಲಿಸ್ತೀನಿ ಅಂತ ಅವಳಿಗೆ ಮಾತು ಬೇರೆ ಕೊಟ್ಟಿದ್ದೆ. ಆದರೆ ನನ್ನ ಕೈಲಿ ಈ ಮದುವೆ ನಿಲ್ಸಕ್ಕೆ ಆಗ್ತಾನೆ ಇರಲಿಲ್ಲ. ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಈ ಕೆಲಸ ನನ್ನ ಕೈಲಿ ಸಾಧ್ಯ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಟೈಮ್ ಕರೆಕ್ಟಾಗಿ ಪೊಲೀಸವ್ರನ್ನಲ್ಲಿ ಕಳಿಸಿ ಒಳ್ಳೆ ಕೆಲಸ ಮಾಡಿದ್ರಿ. ಆಗ ವರುಣ್ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ನಮಗೆ ಕ್ಲಿಯರಾಗಿ ಗೊತ್ತಾಯಿತು. ಥ್ಯಾಂಕ್ಸ್ ಅಮ್ಮ. ಹೋಗ್ಲಿ ಬಿಡು ಗೀತಾ, ಇಷ್ಟೆಲ್ಲ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಪಾಪ ಹುಡುಗಿ, ಆ ಫ್ರಾಡ್ನ ಕಟ್ಕೊಂಡು ಇನ್ನೂ ಏನೇನು ಅನುಭವಿಸ್ಬೇಕಾಗಿತ್ತು. ದೇವ್ರ ದೊಡ್ಡವನು, ಆ ಹುಡುಗಿ ಜೀವನ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಆ ಭಾನುಮತಿ ಕೆಟ್ಟೋಳಿರ್ಬೋದು, ಆದರೆ ಅವಳ ಮಗಳು ಹಾಗಲ್ವಲ್ಲ. ಅವಳ ಜೀವನ ಸರಿ ಹೋದ್ರೆ ಸಾಕು. ಅದೇ ಯೋಚನೆ ಆಗಿದೆ ಅಮ್ಮ ನನಗೆ.
ಯೋಚನೆನ? ಯಾಕೆ ಗೀತ, ಎಲ್ಲ ಸರಿ ಹೋಯ್ತಲ್ಲ? ಎಲ್ಲಮ್ಮ ಸರಿ ಹೋಯ್ತು. ಹುಡುಗಿ ಜೀವನ ಸರಿ ಹೋಯ್ತಲ್ಲ ಅಂತ ನಾವು ಅನ್ಕೋತಾ ಇದ್ದೀವಿ. ಆದರೆ ತಾಯಿ ಆದವಳಿಗೆ ಆ ಚಿಂತನೆ ಇಲ್ವಲ್ಲಮ್ಮ. ಇಷ್ಟೆಲ್ಲ ಆದರೂ ಅವಳೊಂಚೂರು ಬದಲಾಗಿಲ್ಲ. ಅದೇ ದುರಹಂಕಾರ, ಅದೇ ದರ್ಪ, ಮಾತಿನ ದಾಟಿ ಒಂಚೂರು ಬದಲಾಗಿಲ್ಲ ಅಮ್ಮ. ಇದೆಲ್ಲ ನೋಡ್ತಿದ್ರೆ ಆ ಭಾನುಮತಿ ಸುಧಾರಣೆ ಅತ್ತೆಗೆ ಎಷ್ಟೆಲ್ಲ ಟಾರ್ಚರ್ ಕೊಡ್ತಿರ್ಬೋದು. ನೆನ್ಸ್ಕೊಂತಿದ್ರೆ ನನಗೆ ಭಯ ಆಗ್ತಿದ್ಯಮ್ಮ. ನಾವಿಲ್ಲಿದ್ಕೊಂಡು ಅತ್ತೆನ ಹೇಗೆ ಸೇವ್ ಮಾಡೋದು? ವಿಜಯ್ ಅಲ್ಲೇ ಇದ್ದಾನೆ, ಆದರೆ ಅತ್ತೆಗೆ ಯಾವ ಕ್ಷಣದಲ್ಲಿ ಏನು ಮಾಡ್ತೀರಿ ಅಂತ ತುಂಬ ಭಯ ಆಗ್ತಿದೆ. ಭಯ ಹೋಗಬೇಕು ಅಂದರೆ ಮೊದಲು ನೀನು ಆ ಮನೆ ಸೇರ್ಕೋಬೇಕು. ಹಾಗಂತ ನೀನು ಹೇಗೋ ಆ ಮನೆಗೆ ಸೇರ್ಕೊಳ್ಳೋದಕ್ಕಾಗೋದಿಲ್ಲ. ನಿನಗೆ ರೈಟ್ಸು ಇರೋದಿಲ್ಲ. ನೀನು ವಿಜಿನ ಮದುವೆ ಆಗಬೇಕು. ಹೌದು ಗೀತಾ, ನೀನು ವಿಜಿನ ಮದುವೆ ಆಗಬೇಕು. ಆ ಮನೆಗೆ ಸೊಸೆಯಾಗಿ ಹೋಗಬೇಕು. ಆಗ ಮಾತ್ರ ನಿನ್ನಲ್ಲಿ ನಿಲ್ಲೋದಕ್ಕೆ ಸಾಧ್ಯ, ಗೆಲ್ಲೋದಕ್ಕೆ ಸಾಧ್ಯ. ವಿಜಿ ಮತ್ತೆ ಸುಧಾ ಅತ್ತಿಗೆಗೆ ಏನೂ ಆಗದೆ ಇರೋ ಥರ ಕಾಪಾಡೋದಕ್ಕೆ ಸಾಧ್ಯ ಆಗೋದು. ಅದೆಲ್ಲ ಸರಿ ಅಮ್ಮ, ಆದರೆ ಅಲ್ಲಿನ ಕಂಡೀಷನ್ ನಿಮಗೆ ಗೊತ್ತಿದೆಯಲ್ಲ. ಶ್ರುತಿ ಮದುವೆ ನಿಂತೋಗಿದೆ ಅಂತ ಯಾರೂ ಇನ್ನೂ ಶಾಕಿಂದನೇ ಹೊರಗಡೆ ಬಂದಿಲ್ಲ. ಇಂಥ ಪರಿಸ್ಥಿತಿಲಿ ನಾನು ವಿಜಿ ಹತ್ರ ಹೋಗಿ ನನ್ನ ಮದುವೆ ಮಾಡ್ಕೊ ಅಂತ ಹೇಳೋಕ್ಕಾಗತ್ತಾ? ಒಂದು ವೇಳೆ ನಾನೇನಾದರೂ ಮದುವೆ ಮಾಡ್ಕೊ ಅಂತ ಕೇಳಿದರೆ ಇವಳೇನಪ್ಪ ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂತ ಅನ್ಕೊಳ್ಳಲ್ವಾ? ಅದು ಸರಿನೇ. ನೀನೇನು ಯೋಚನೆ ಮಾಡಬೇಡ, ವಿಜಯ್ ಹತ್ರ ನಾನು ಮಾತಾಡ್ತೀನಿ. ಈತನ ಮದುವೆ ಮಾಡಿ ಆ ಮನೆಗೆ ಕಳಿಸ್ಬೇಕು ಅಂತ ಇವಳು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾಳೆ? ನೋಡಿದ್ಯಾ ವಿಜಿ, ನಮ್ಮ ಜೋಯಿಸ್ ಹೇಳೋ ಮಾತು ಯಾವತ್ತೂ ಸುಳ್ಳಾಗಲ್ಲ. ಏನೋ ಒಂದು ದೊಡ್ಡ ಆಘಾತ ಆಗೋದಿತ್ತೇನೋ. ದೇವ್ರ ದೊಡ್ಡವನು, ಸರಿಯಾದ ಸಮಯಕ್ಕೆ ನಮ್ಮನ್ನ ಪಾರ್ ಮಾಡ್ದ. ಹೌದಮ್ಮ, ನಿನಗೆ ಗೀತಾಗ ಇಬ್ರಿಗೂ ವರುಣ್ ಫ್ರಾಡ್ ಅಂತ ಗೊತ್ತಿತ್ತು. ಈ ಮದ್ವೆ ನಿಲ್ಸಕ್ ತುಂಬಾ ಪ್ರಯತ್ನ ಪಟ್ರಿ, ಆದ್ರೆ ನಾನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಭಾನುಮತಿನ ಕಂಡ್ರೆ ನಮ್ಮಿಬ್ರಿಗೂ ಆಗಲ್ಲ. ಆ ಸೇಡಿನ ಮೇಲೆ ಶ್ರುತಿ ಮದ್ವೆ ನಿಲ್ಲಿಸ್ಬಿಡ್ತೀವೇನೋ, ಹಾಗಾಗ್ಬಾರ್ದು ಅಂತ ನಮ್ಮಿಬ್ರು ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡೆ ಅಲ್ವಾ? ಅಮ್ಮ ಹಾಗೇನು ಇಲ್ಲಮ್ಮ. ಓ, ನನ್ನ ಮನ್ಸು ಸರಿ ಇಲ್ಲ, ಏನೇನೋ ಮಾತಾಡ್ತಾ ಇರ್ತೀನಿ. ಈ ತಲೆ ಕೆಟ್ಟವಳಿಂದ ಏನೂ ತೊಂದರೆ ಆಗಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡ್ಯಾ? ಅಮ್ಮ ಸಾರಿಮ್ಮ. ಇದೆಲ್ಲ ನೀನು ಮಾಡ್ತಿರೋ ತಪ್ಪಲ್ಲ, ಹೋಗಲಿ ಬಿಡು. ನಮ್ಮ ಪಾಲಿಗೆ ದೇವ್ರಿದ್ದಾನೆ, ಇದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡ್ಸೋಣ. ಪಾಪ ಭಾನುಮತಿ, ಎಷ್ಟು ಬೇಸರದಲ್ಲಿದ್ದಾಳೋ ಏನೋ. ವಿಜಿ, ಏನೇ ಆದರೂ ಭಾನುಮತಿ ಈ ಮನೆಗೆ ಸೇರಿದವಳು, ಅವಳನ್ನು ಈ ಪರಿಸ್ಥಿತಿಲಿ ಬಿಟ್ಬಿಡೋಕ್ಕಾಗತ್ತಾ? ಅವಳು ಈಗ ಅವಳ ಮಗಳ ಮದುವೆ ಮುರಿದು ಹೋಯ್ತಲ್ಲ ಅನ್ನೋ ದುಃಖದಲ್ಲಿದ್ದಾಳೆ. ನಾನು ಇಲ್ದಾಗ ನನ್ನ ಮಗನ ಚೆನ್ನಾಗಿ ನೋಡಿಕೊಂಡು ಬೆಳೆಸಿದ್ದಾಳೆ. ಅವಳ ಋಣ ಇನ್ನೂ ನನ್ನ ಮೇಲಿದೆ ವಿಜಿ. ಅಮ್ಮ, ನೀವೇ ಮಾತಾಡ್ತಿರೋದು? ಹೌದಪ್ಪ, ಯಾಕೆ ನಂಬಿಕೆ ಬರ್ತಾ ಇಲ್ವಾ? ಏನಾದರೂ ಪರವಾಗಿಲ್ಲ, ನಾನು ಅವಳ ಜೊತೆ ನಿಂತ್ಕೋತೀನಿ. ನೀನೇನು ಯೋಚನೆ ಮಾಡಬೇಡ ಕಂದ. ಅಮ್ಮ, ನನಗೆಷ್ಟು ಖುಷಿ ಆಗ್ತದೆ ಗೊತ್ತಾ? ಯಾಕಪ್ಪ? ನೀವು ಭಾನುಮತಿ ಅಮ್ಮನ ಜೊತೆ ಇರ್ತೀರಿ ಅಂತ ಹೇಳಿದ್ರಲ್ಲ, ಅದಕ್ಕೆ. ಅವಳೇನು ಅಂತ ಗೊತ್ತಾದ್ಮೇಲೂ ಬದಲಾಗದೇ ಇರೋಕೆ ಹೇಗೆ ಸಾಧ್ಯ ವಿಜಿ? ನನಗೂ ಮನುಷ್ಯತ್ವ ಇದೆ ಕಣ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗಂತ ಮನೆಯವ್ರ ವಿರುದ್ಧ ನಿಂತ್ಕೊಳ್ಳೋ ಮನಸ್ಥಿತಿ ನನಗಿಲ್ಲ ವಿಜಿ.
ನನಗೂ ಜೀವನದಲ್ಲಿ ಇದನ್ನೆಲ್ಲ ನೋಡಿ ಸಾಕಾಗಿದೆ.